जी एम पी इस्माइल अब्बा पारे इवर जीवन चरित्रे कुरितु मेल्तने संघटने मत्तु पारे कुटुंबस्थरु हम्मिकोंडंतह ओंदु हृदयस्पर्शी ई कार्यक्रमदल्लि भागवहिसलिक्कागि ननगे तुंबा संतोषवागता इदे। वेदिकेयल्लि ईगागले नम्म आध्यात्मिक नेतारादंतह अल्हाजी के एस आटक्कोय तंगलरवरु भक्ति निर्भरवादंतह दुआवन्नु निर्वहिसिद्दारे। अदे रीति एम पी इस्माइल अब्बा हाजीवर सनिहदल्लिद्दवरु अवर ओडनाणियागिद्दवरु अवर अभिवृद्धिय दृष्टियन्नु नोडिकोंडवरु ईगागले अवर साधनेयन्नु हेळिद्दारे। अवर विचारदल्लि ओंदु मातु हेळिद्दारे, दूरदृष्टिय कनसुगार अंत। कनसुगार अल्ल मात्र अल्ल, अवर अभिवृद्धियन्नु नडेसिकोट्टंत ननसिन दष्टागार अवरु। अवर ओब्ब दृष्टार एंब मातन्नु नानु ई संदर्भक्के हेळलिक्के इच्छपडुत्तेने। कारण अवर आध्यात्मिकवागि, धार्मिकवागि, सामाजिकवागि, राजकीयवागि बेरे बेरे रंगदल्लि अवरु नडेसिदंत कार्यचटुवटिकेगळन्नु ಈ ಪುಸ್ತಕದಲ್ಲೂ ಮೆನ್ಷನ್ ಮಾಡಿದ್ದಾರೆ, ಈಗಾಗಲೇ ಮಾತನಾಡಿದವರು ಕೂಡ ಹೇಳಿದ್ದಾರೆ। ನಾನು ನನ್ನ ದೃಷ್ಟಿಗೆ ಬಿದ್ದಂತ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡುತ್ತೇನೆ। ಆ ಪುಸ್ತಕದಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ಅವರು ತುರ್ತು ಪರಿಸ್ಥಿತಿ ಸಮಯದಲ್ಲಿ, ಅವರು ಮೂಲ ಕಾಂಗ್ರೆಸ್ ಆಗಿದ್ರು ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಅಂದಿನ ಜನತಾ ಪಕ್ಷದಲ್ಲಿ ಸಾಮಾಜಿಕ ನೇತಾರರಾದಂತ ದಕ್ಷಿಣ ಕನ್ನಡ ಜಿಲ್ಲಾ ಬಾಡಿಗೆದಾರರ ಸಂಘದ ಅಧ್ಯಕ್ಷರೂ ಆಗಿದಂತ ಒಬ್ಬ ಹಿರಿಯ ಸಮಾಜವಾದಿ ನಾಯಕರಾಗಿದಂತ ಎಂ ಸಂಜೀವರ ಒಡನಾಡಿಯಾಗಿದ್ರು ಅಂತ ಹೇಳಿ। ಎಂ ಸಂಜೀವರ ಅಂದ್ರೆ ನಮ್ಮೆಲ್ಲರ ನಾಯಕರು, ಹಿರಿಯ ಸಮಾಜವಾದಿ ಮತ್ತು ಕೇಂದ್ರದ ರೈಲ್ವೆ ಸಚಿವರಾದಂತ ಜಾರ್ಜ್ ಫೆರ್ನಾಂಡಿಸ್ ರವರ ಒಡನಾಡಿಯಾಗಿದ್ದಂತವರು, ಡಾಕ್ಟರ್ ಅಮ್ಮೆಂಬಲ್ ಬಾಲಪ್ಪ ರವರ ಒಡನಾಡಿಯಾಗಿದ್ದಂತವರು, ಡಾಕ್ಟರ್ ಮದನ್ ಮೋಹನ್ ನಾಯಕ್ ರವರ ಒಡನಾಡಿಯಾಗಿದ್ದಂತವರು, ಕುರುನಾಡ ರಾಮಯ್ಯ ನಾಯಕ್ ರವರ ಒಡನಾಡಿಯಾಗಿದ್ದಂತವರು। ಅದು ಮಾತ್ರ ಅಲ್ಲ, ಈಗಿನ ಹಲವು ಬೇರೆ ಬೇರೆ ಪಕ್ಷದಲ್ಲಿ ಇರುವಂತ ರಾಜಕೀಯ ನಾಯಕರಗಳಂತ ನಾಯಕರಾಗಿದ್ದಂತವರು, ಮಾಜಿ ಶಾಸಕ ಮರ್ಹೂಂ ಬಿ ಎ ಉಮ್ಮರ್ ಅವರ ಪ್ರಥಮ ಕಾಲದ ನಾಯಕರವರು, ಬೆಲ್ಲಿಪ್ಪಾಡಿ ರಮಣತ್ರಯರು ರಾಜಕೀಯ ಆರಂಭ ಮಾಡಿದಾಗ ಇದೆ ಎಂ ಸಂಜೀವರವರ ಒಡನಾಡಿಯಾಗಿದ್ದವರು। ಅದೇ ರೀತಿ ನನ್ನ ರಾಜಕೀಯ ಗುರು ಕೂಡ ಎಂ ಸಂಜೀವರು, ಅಂತ ಎಂ ಸಂಜೀವರವರ ಒಡನಾಡಿಯಾಗಿದ್ದಾರೆ ಅಂದ್ರೆ ನಾವು ಎಂ ಪಿ ಇಸ್ಮಾಯಿಲ್ ಅಬ್ಬಾ ಹಾಜಿ ಅವರ ವ್ಯಕ್ತಿತ್ವವನ್ನು ಕೂಡ ನಾವು ಅರಿತುಕೊಳ್ಳಬಹುದು। ಕಾರಣ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚಿಗಂತೆ ಎಂದು ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ। ಅದೇ ರೀತಿ ಈ ಇಸ್ಮಾಯಿಲ್ ಬಹಾರಿಜಿಯವರು ಎಂತಂತ ಸಜ್ಜನರ ಸಂಘದಲ್ಲಿ ಇದ್ದರು ಅಂತೇಳಿ ನಾವು ಒಂದು ಸೂಚ್ಯವಾಗಿ ಮಾತನ್ನು ಹೇಳ್ತಾ ಇದ್ದೇನೆ। ಅದು ಮಾತ್ರ ಅಲ್ಲ, ಇವತ್ತು ಅವರ ಸಂಸಾರಸ್ಥರು, ಕುಟುಂಬಸ್ಥರು ಯಾವ ರಂಗದಲ್ಲಿ ಇವತ್ತು ವಿಸ್ತಾರವಾಗಿ ಅವರು ತೊಡಗಿಸಿಕೊಂಡಿದ್ದಾರೆ ಅಂತೇಳಿ ನಿಮಗೆಲ್ಲ ಗೊತ್ತು। ಆ ಸಂಸಾರಸ್ಥರು, ಆ ಕುಟುಂಬಸ್ಥರು ಈ ಸಮಾಜದಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿ ಅವರ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ತಮಗೆಲ್ಲ ಗೊತ್ತು। ಒಂದು ನೀರಿನ ಹನಿ ಕಾದ ಕಬ್ಬಿನದ ಮೇಲೆ ಬಿದ್ದರೆ ಕೆಲವೇ ಕ್ಷಣದಲ್ಲಿ ನಶಿಸಿ ಹೋಗ್ತದೆ, ಅದೇ ನೀರಿನ ಹನಿ ಕಮಲದ ಹೂವಿನ ಮೇಲೆ ಬಿದ್ದರೆ ಅಥವಾ ಆ ಕಮಲದ ದಳದ ಮೇಲೆ ಬಿದ್ದರೆ ಮುತ್ತಿನಂತೆ ಕಂಗೊಳಿಸುತ್ತದೆ, ಅದೇ ನೀರಿನ ಹನಿ ಸ್ವಾತಿ ಮಲೆಯಲ್ಲಿ ಸಮುದ್ರದ ಮಧ್ಯದಲ್ಲಿರುವಂಥ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದರೆ ಇವತ್ತು ಮುತ್ತಾಗಿ ಅಳುತ್ತದೆ। ಅದೇ ರೀತಿ ಇವತ್ತು ಆ ಇಸ್ಮಾಯಿಲ್ ಹಾಜಿಯವರ ಸಂಸಾರಸ್ಥರು, ಕುಟುಂಬಸ್ಥರು, ಅವರ ಎಲ್ಲ ಬಂಧು ಬಳಗ ಯಾವ ರೀತಿ ಮುತ್ತಿನಂತೆ ಹೊಳಿತಾ ಇದೆ ಅಂತೇಳಿ ನಾವು ಅನುಭವಿಸಿದ್ದೇವೆ, ನಾವು ಕಂಡುಕೊಂಡಿದ್ದೇವೆ। ಅದಕ್ಕಾಗಿ ಅವರಿಗೆಲ್ಲರೂ ಈ ಸಮಾಜ ಮತ್ತು ಈ ಸಮುದಾಯ ಅವರಿಗೆ ಕೃತಜ್ಞವಾಗಿದೆ। ನನಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಮಾತನ್ನು ನನಗೆ ಈ ಅವಕಾಶವನ್ನು ಕೊಟ್ಟಕ್ಕೆ ತಮಗೆಲ್ಲರಿಗೆ ನನ್ನ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ। ವಾಹಿರಿದು ಅನಿಲ್ ಹಮ್ದಿಲ್ಲಾಹಿ ರಬ್ಬಿಲ್ ಆಲಮೀನ್। ಜೈ।